ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ ನೀವೀಗ ನೋಡ್ತಾ ಇದ್ದೀರಾ ಎನ್ ಸಿ ಆರ್ ಟಿ ಜನರಲ್ ಸೈನ್ಸ್ ಇನ್ ಕನ್ನಡ ನಾನು ಸಿಂಧು ಎಮ್ ಎಸ್ ನೀವಿನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯಿನ್ ಆಗಿ ಹಾಗೆ ಇಲ್ಲಿರುವಂತಹ ಎಲ್ಲ ಉಪಯೋಗಗಳನ್ನು ನೀವಲ್ಲಿ ಪಡ್ಕೋಬಹುದು ಹಾಗೆ ಏನೋ ಏನಾದರೂ ಡೌಟ್ ಇದ್ದರೂ ಸಹಿತ ನೀವಲ್ಲಿ ಕ್ಲಿಯರ್ ಮಾಡ್ಕೋಬಹುದು ಹಾಗೆ ನಮ್ಮ ಐಡಿಯಾಸ್ ಫೋರಮಿಂದ ಸಿಗ್ತಾ ಇರುವಂತಹ ಕೋರ್ಸ್ಗಳ ವಿವರ ಎಲ್ಲ ಎನ್ ಸಿ ಆರ್ ಟಿ ವಿಡಿಯೋಗಳು ಹಾಗೆ ಡಿ ಎಸ್ ಸಿ ಆರ್ ಟಿ ವಿಡಿಯೋಗಳು ಜೊತೆಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಜಿ ಕೆ ಟ್ರಿಕ್ಸ್ ವಿಡಿಯೋಗಳು ಹಾಗೂ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ನಿಮಗೆ ಎನ್ ಸಿ ಆರ್ ಟಿ ಜನರಲ್ ಸೈನ್ಸ್ ಇನ್ ಕನ್ನಡ ಸೀರೀಸ್ ಬೇಕು ಅಂತಂದರೆ ನೀವು ನೋಡಬಹುದು ಅಲ್ಲಿ ನಿಮಗೆ ಎಲ್ಲ ವೀಡಿಯೋಸ್ಗಳು ಎಲ್ಲ ಚಾಪ್ಟರ್ಸ್ ವಿಡಿಯೋಸ್ಗಳು ಸಿಗುತ್ತೆ ನೀವು ಅಲ್ಲಿ ನೋಡಬಹುದು ಈಗ ನೋಡೋಣ ಥರ್ಟೀನ್ತ್ ಚಾಪ್ಟರ್ ಆ್ಯಕ್ಚುಲಿ ಇದು ಮಿಸ್ ಆಗಿತ್ತು ಅದಕ್ಕೋಸ್ಕರ ಇನ್ನೊಂದು ಸರಿ ಮಾಡ್ತಾ ಇರೋದು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈ ಚಾಪ್ಟರ್ದು ಪಾರ್ಟ್ ಟು ಪಾರ್ಟ್ ತ್ರೀ ವಿಡಿಯೋಸ್ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ ಪಾರ್ಟ್ ಒನ್ ವಿಡಿಯೋ ಆ್ಯಕ್ಚುಲಿ ಮಿಸ್ ಆಗಿರೋದು ಈಗ ನೋಡೋಣ ತುಂಬ ಸಿಂಪಲ್ ಇದೆ ಏನು ಕಷ್ಟ ಇಲ್ಲ ಈಸಿ ಇದೆ ನೋಡೋಣ ಇವಾಗ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಅದು ಬೇಕಲ್ವಾ ವಿದ್ಯುತ್ ಪ್ರವಾಹ ಅಂದರೆ ಏನು ಅಂತ ಹೇಳಿ ನಿಮಗೆ ಗೊತ್ತಿರಬೇಕು ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದರೆ ದೆರ್ ಈಸ್ ಎಲೆಕ್ಟ್ರಾನ್ ಫ್ಲೋ ಆಗ್ತಾ ಇರುತ್ತೆ ಅಲ್ಲಿಂದ ದೆರ್ ವಿಲ್ ಬಿ ಎ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅವ್ರ ಎಲೆಕ್ಟ್ರಾನ್ಸ್ಗಳೇನಾಗ್ತಿರುತ್ತೆ ಅಲ್ಲಿ ಇರುತ್ತೆ ಅಂತ ಹೇಳಿ ಹೌದಲ್ವಾ ಹೇಗೆ ಮೂವ್ ಆಗ್ತವೆ ಇವು ಎಲೆಕ್ಟ್ರಾನ್ಸ್ಗಳೇನಾಗುತ್ತೆ ದೆ ಮೂವ್ ಫ್ರಮ್ ದ ನೆಗೆಟಿವ್ ಟರ್ಮಿನಲ್ ಟು ದಿ ಪಾಸಿಟಿವ್ ಟರ್ಮಿನಲ್ಗೆ ಅಲ್ಲಿ ಏನಾಗ್ತಿರುತ್ತೆ ಮೂವ್ ಆಗ್ತಾ ಇರುತ್ತೆ ಬ್ಯಾಟ್ರಿ ಇರುತ್ತೆ ಹಾಗೆ ಅಲ್ಲಿ ಯೂಸ್ ಮಾಡುವಂತಹ ಕಾಂಪೊನೆಂಟ್ಸ್ಗಳು ಯಾವ್ಯಾವು ಅವುಗಳ ಬಗ್ಗೆ ನೀವೀಗ ಆಲ್ರೆಡಿ ನಮ್ಮ ವೀಡಿಯೋಸ್ಗಳನ್ನು ನೀವು ನೋಡಿದರೆ ನೀವು ತಿಳ್ಕೊಂಡಿರ್ತೀರ ಸೊ ಫಸ್ಟು ಬೇಸಿಕನ್ನು ತಿಳ್ಕೊಳ್ಳಿ ಆ ನಂತರ ಇದು ಟೆಂತ್ ಚಾ ಟೆಂತ್ ಸ್ಟ್ಯಾಂಡರ್ಡ್ ವಿಡಿಯೋ ಇದು ಸೊ ನಿಮಗಿಲ್ಲಿ ಡೈರೆಕ್ಟಾಗಿ ನಾನು ಹೇಳ್ತಾ ಹೋಗ್ತಿದ್ದೀನಿ ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದ್ರೇನು ಅಲ್ಲಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆಗ್ತಿದೆ ಅಂದರೆ ಎಲೆಕ್ಟ್ರಾನ್ಸ್ ಆರಿಂದ ಮೋಷನ್ಸ್ ಅಂತ ಹೇಳ್ತೀವಿ ಓಕೆನಾ ಈಗ ಈ ಎಲೆಕ್ಟ್ರಿಕ್ ಫೀಲ್ಡಿಂದ ಆಗುವಂತಹ ಎಫೆಕ್ಟ್ಸ್ಗಳೇನೇನು ಅವುಗಳು ಬೇಕಲ್ವಾ ಫಸ್ಟ್ ಅದನ್ನು ನೋಡೋಣ ಆ ನಂತರ ಚಾಪ್ಟರ್ಗೆ ಎಂಟರ್ ಆಗೋಣ ಎಲೆಕ್ ಎಲೆಕ್ಟ್ರಿಕ್ ಕರೆಂಟಿಂದ ಆಗ್ತಾ ಇರುವಂತಹ ಎಫೆಕ್ಟ್ಸ್ಗಳು ಫಸ್ಟ್ ಒನ್ ಹೀಟಿಂಗ್ ಎಫೆಕ್ಟ್ ಸೆಕೆಂಡ್ ಒನ್ ಕೆಮಿಕಲ್ ಎಫೆಕ್ಟ್ ಹಾಗೆ ಇನ್ನೊಂದು ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ ಹೀಟಿಂಗ್ ಎಫೆಕ್ಟ್ ಅಂತಂದರೆ ಈಗ ಅದನ್ನು ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸೊ ಬಸ್ಟ್ ಜ ನಾನು ಜಸ್ಟ್ ಇವಾಗ ನಿಮಗೆ ಒಂದು ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ ನೀವು ಇವಾಗ ಬಲ್ಬನ್ನು ನೋಡಿರ್ತೀರ ಬಲ್ಬಲ್ಲಿ ಏನಾಗಿರುತ್ತೆ ನಾವು ಒಂದು ಟಂಗ್ಸ್ಟನ್ ಫಿಲಮೆಂಟನ್ನು ಯೂಸ್ ಮಾಡಿರ್ತೀವಿ ನಾವು ಯಾವಾಗ ನಾವು ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡ್ತೀವಿ ಆಗ ಅದು ಆ ಫಿಲಮೆಂಟ್ ಹೀಟ್ ಆಗುತ್ತೆ ದೇ ವಿಲ್ ಗ್ಲೋ ಅದೇನಾಗುತ್ತೆ ಅಲ್ಲಿಗೆ ಗ್ಲೋ ಆಗ್ತಾ ಹೋಗುತ್ತೆ ಆ ಗ್ಲೋ ಆಗೋದನ್ನೇ ನಾವು ಏನು ಹೇಳ್ತಾ ಕೇಳ್ತೀವಿ ದಿಟ್ ಈಸ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನೆಕ್ಸ್ಟ್ ಅದೇ ರೀತಿಯಾಗಿ ಕೆಮಿಕಲ್ ಎಫೆಕ್ಟ್ ಎಲೆಕ್ಟ್ರಿಕ್ ಕರೆಂಟಿಂದ ಆಗುವಂತಹ ಇನ್ನೊಂದು ಎಫೆಕ್ಟ್ ಅದು ರಾಸಾಯನಿಕ ಒಂದು ಎಫೆಕ್ಟ್ ಅದು ಕೆಮಿಕಲ್ ಎಫೆಕ್ಟ್ ಯಾವುದು ಎಲೆಕ್ಟ್ರೋಲೈಸಿಸ್ ಒಂದು ಸಿಂಪಲ್ ಆಗಿ ಎಕ್ಸಾಂಪಲನ್ನು ತೊಗೋತೀವಿ ಎಲೆಕ್ಟ್ರೋಲೈಸಿಸಲ್ಲಿ ಏನಾಗುತ್ತೆ ನಾವು ಒಂದು ಎಲೆಕ್ಟ್ರಿಕ್ ಅಯೋನಿಕ್ ಕಾಂಪೌಂಡ್ ಮೂಲಕ ನಾವೇನಾದರೂ ಕರೆಂಟನ್ನು ಪಾಸ್ ಮಾಡಿದ್ವಿ ಅಂತಂದರೆ ಆಗೇನಾಗುತ್ತೆ ಕರೆಂಟ್ ಪಾಸಾಗಿದ್ದು ಅಲ್ಲಿ ಆ ಅಯೋನಿಕ್ ಕಾಂಪೌಂಡ್ ಅಯೋನಿಕ್ ಕಾಂಪೌಂಡ್ ಅಂದ್ರೆ ಏನಾಗಿರುತ್ತೆ ಒಂದು ಕ್ಯಾಟ್ ಇರುತ್ತೆ ಅಥವಾ ಇನ್ನೊಂದು ಆಯನೋ ಇರುತ್ತೆ ಅದನ್ನು ಅದು ಡಿಸೋಸಿಯೇಟ್ ಮಾಡುತ್ತೆ ಡಿಸಾಲ್ವ್ ಮಾಡ್ಕೊಳ್ಳೋದ್ರ ಜೊತೆಗೆ ಆ ಕರೆಂಟ್ ಪಾಸ್ ಮಾಡೋದ್ರ ಜೊತೆಗೆ ಆಗ ಅದರ ಅಪ್ಲಿಕೇಶನ್ ಅದು ಹೇಳ್ತಾ ಇದ್ದೀನಿ ನಾನು ಆಗ ನಾವೇನು ಮಾಡಬಹುದು ಸಪ್ರೇಟ್ ಮಾಡ್ಬೋದು ಸಪ್ರೇಷನ್ ಪ್ರೋಸೆಸಲ್ಲೂ ಸಹಿತ ನಾವು ಇದನ್ನು ಯೂಸ್ ಮಾಡ್ತೀವಿ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಅಂತಂದರೆ ಒಂದು ವಾಟರ್ ಮೂಲಕ ನಾವೇನಾದರೂ ಕರೆಂಟನ್ನು ಪಾಸ್ ಮಾಡಿದ್ವಿ ಅಂತಂದರೆ ಇಟ್ ವಿಲ್ ಡಿಸೋಸಿಯೇಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಹೌದಲ್ವಾ ಇಟ್ ಈಸ್ ಡ್ಯೂ ಟು ದ ಕರೆಂಟ್ ಕರೆಂಟ್ನ ಪಾಸ್ ಮಾಡಿದ್ದರಿಂದನೇ ಏನಾಯಿತು ಅಲ್ಲಿ ವಾಟರ್ ಡಿಸೋಸಿಯೇಟ್ ಆಯಿತು ಇದನ್ನೇ ನಾವೇನು ಹೇಳ್ಬೋದು ಕೆಮಿಕಲ್ ಎಫೆಕ್ಟ್ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಅಂದರೆ ಕ ಎಲೆಕ್ಟ್ರಿಕ್ ಕರೆಂಟ್ ಏನು ಮಾಡ್ತಿದೆ ಕೆಮಿಕಲ್ ಎಫೆಕ್ಟನ್ನು ಕಾಸ್ ಮಾಡ್ತಿದೆ ಅಂತ ಹೇಳಿ ಅಷ್ಟೆ ಈಗ ನೋಡೋಣ ಈ ಚಾಪ್ಟರ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟನ್ನು ಮ್ಯಾಗ್ನೆಟಿಕ್ ಎಫೆಕ್ಟ್ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಆಗಿದ್ದು ಏಯ್ಟೀನ್ ಟ್ವೆಂಟಿಲಿ ಓರೆಸ್ಟೆಡ್ ಅಂತ ಹೇಳ್ತೀವಿ ಅವರ ನೇಮ್ ಸಹಿತ ನಾನು ನಿಮಗೆ ಕೊಟ್ಟಿದ್ದೀನಿ ಓರೆಸ್ಟೆಡ್ ಇವರು ನಮಗೆ ಈ ಪ್ರೋಸೆಸನ್ನು ತಿಳಿಸ್ಕೊಟ್ಟಿದ್ದು ಗೊತ್ತಾಗ್ತಿದೆ ನೋಡೋಣ ಇವಾಗ ಏನೇನಿದೆ ಅಂತ ಹೇಳಿ ಹಾಗೆ ಇವು ಎಲ್ಲ ಪ್ರೋಸೆಸ್ಗಳು ಏನು ಎಲೆಕ್ಟ್ರೋ ಮ್ಯಾಗ್ನೆಟಿಸಮ್ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾ ಇದೀವಲ್ವ ಇಟ್ ಮೀನ್ಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಿದ್ದೀವಲ್ಲ ಇವೆಲ್ಲವೂ ಸಹಿತ ವರ್ಕ್ ಆಗೋದು ಈ ಒಂದು ಪ್ರಿನ್ಸೆಸ್ ಪ್ರಿನ್ಸಿಪಲ್ ಮೇಲೆ ಎಮ್ ಆರ್ ಐ ಮೆಷಿನ್ ಆಗಿರ್ಬೋದು ಕ್ರೇನ್ ಲಿಫ್ಟಿಂಗ್ ಐರನ್ ಜಂಕ್ ಹಾಗೆ ಎಲೆಕ್ಟ್ರಿಕ್ ಬೆಲ್ ಹಾಗೆ ಮ್ಯಾಗ್ನೆಟಿಕ್ ಈ ಟ್ರೈನ್ಸ್ಗಳನ್ನು ನೋಡ್ತೀರಲ್ವಾ ಅದೆಲ್ಲವೂ ಸಹಿತ ನೀವು ನೋಡಬಹುದು ಈಗ ತಿಳ್ಕೊಳ್ಳೋಣ ಅಲ್ಲಿ ಆಗುವಂತಹ ಒಂದು ಪ್ರೋಸೆಸ್ ಏನಾಗುತ್ತೆ ಅಂಥೇಳಿ ಈಗ ಇವರು ಒರೆಸ್ಟೆಡ್ ಅವ್ರು ಹೇಳ್ತಾರೆ ಒಂದು ವೈರ್ ಕರೆಂಟ್ ಕ್ಯಾರಿಂಗ್ ವೈರ್ ನಾವೇನು ಹೇಳ್ತೀವಲ್ಲ ಈಗ ಒಂದು ವೈರ್ ಮೂಲಕ ನಾವೇನಾದರೂ ಒಂದು ಕರೆಂಟನ್ನು ನಾವು ಪಾಸ್ ಮಾಡಿದ್ವಿ ಅಂತಂದರೆ ಪಾಸ್ ಮಾಡಿದ್ವಿ ಅಂತಂದರೆ ಆಗೇನಾಗುತ್ತೆ ಫಸ್ಟು ನಾವೇನು ಮಾಡೋಣ ಒಂದು ವೈರನ್ನು ಸ್ವಿಚ್ ಆಫ್ ಕಂಡೀಷನಲ್ಲಿ ಇಟ್ಕೊಳ್ಳೋಣ ಸ್ವಿಚ್ ಆಫ್ ಅಂತಂದರೆ ಅಲ್ಲಿ ಕರೆಂಟ್ ಯಾವುದೇ ರೀತಿಯಾಗಿ ಅಲ್ಲಿ ಫ್ಲೋ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಇದ್ರ ಹತ್ತಿರ ನಾವೇನು ಮಾಡೋಣ ಒಂದು ಮ್ಯಾಗ್ನೆಟಿಕ್ ಕಾಂಪಸನ್ನು ಅದರ ಹತ್ತಿರ ತೊಗೊಬರೋಣ ಈಗ ಏನಾಗುತ್ತೆ ಆ್ಯಕ್ಚುಲಿ ಕಾಂಪಸ್ ಏನು ಡಿಫ್ಲೆಕ್ಷನ್ ತೋರಿಸೋದಿಲ್ಲ ನಿಮಗೆ ಗೊತ್ತಿರೋ ಹಾಗೆ ಅದರ ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ನಿಂತಿರುತ್ತೆ ನಾರ್ತ್ ಸೌತ್ ಡೈರೆಕ್ಷನಲ್ಲಿ ನಿಂತಿರುತ್ತೆ ಅಲ್ಲಿ ಯಾವುದೇ ರೀತಿಯಾಗಿ ಡಿಫ್ಲೆಕ್ಷನ್ಸ್ ಒಂದು ಏನು ಚೇಂಜ್ ಆಗ್ತಿರಲ್ಲ ಬಟ್ ವೆನ್ ವಿ ಸ್ವಿಚ್ ಆನ್ ಇವಾಗ ಸ್ವಿಚ್ ಆನ್ ಮಾಡಿದ್ದೀವಿ ಅಂತಂದರೆ ಅಂದ್ರೇನು ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂತ ಅರ್ಥ ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ ವೈರ್ ಮೂಲಕ ಕರೆಂಟ್ ಫ್ಲೋ ಆದಾಗ ಈ ಒಂದು ಮ್ಯಾಗ್ನೆಟಿಕ್ ಕಾಂಪಾಸ್ ಇದೆಯಲ್ಲ ಈ ಕಾಂಪಾಸಲ್ಲಿ ನಾವು ಡಿಫ್ಲೆಕ್ಷನನ್ನು ನೋಡ್ಬೋದು ಇದನ್ನು ನಾನು ಕಲರ್ ಚೇಂಜಲ್ಲಿ ತೋರಿಸ್ತಾ ಇದ್ದೀನಿ ಈಗ ಈ ಥರ ಡಿಫ್ಲೆಕ್ಷನನ್ನು ತೋರಿಸುತ್ತೆ ಇಟ್ ಡಿಪೆಂಡ್ಸ್ ಆನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಗಿದು ಡಿಫ್ಲೆಕ್ಷನನ್ನು ತೋರಿಸುತ್ತೆ ಅಂತಂದರೆ ಈ ಮ್ಯಾಗ್ನೆಟಿಕ್ ಕಾಂಪಾಸ್ ಯಾವುದರಿಂದ ಮಾಡಿರ್ತಾರೆ ಒಂದು ಟಿನಿ ಮ್ಯಾಗ್ನೆಟ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಮಾಡಿರ್ತಾರೆ ಸೊ ಇಟ್ ವಿಲ್ ಡಿಫ್ಲೆಕ್ಟ್ ಓನ್ಲಿ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಗೊತ್ತಾಗ್ತಿದೆಯಾ ಈಗ ಹಾಗೆ ಅದೇ ರೀತಿಯಾಗಿ ಮತ್ತೆ ಕರೆಂಟನ್ನು ಆಫ್ ಮಾಡಿ ನೋಡೋಣ ವೈರ್ ಮೂಲಕ ಯಾವುದೇ ರೀತಿಯಾಗಿ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿರಬಾರ್ದು ಆಗೇನಾಗುತ್ತೆ ಡಿಫ್ಲೆಕ್ಷನ್ ಯಾವುದೇ ರೀತಿಯಾಗಿರಲ್ಲ ಫಸ್ಟಿಗೆ ಏನಿರುತ್ತಲ್ಲ ಅದು ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಅದೇ ರೀತಿಯಾಗಿ ಮತ್ತೆ ಸೇಮ್ ಪೊಸಿಷನಲ್ಲಿ ಇರುತ್ತೆ ಯಾವುದೇ ರೀತಿಯಾಗಿ ಚೇಂಜಸನ್ನು ನಾವು ನೋಡೋದಿಲ್ಲ ಗೊತ್ತಾಗ್ತಿದೆಯಾ ಈ ರೀತಿಯಾಗಿ ನಾವೇನು ಮಾಡ್ಬೋದು ಕರೆಂಟಿಂದ ನಾವು ಈ ಎಲೆಕ್ಟ್ರಿಕ್ ಕರೆಂಟಿಂದ ನಾವೇನು ಮಾಡ್ಬೋದು ಮ್ಯಾಗ್ನೆಟಿಕ್ ಎಫೆಕ್ಟನ್ನು ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ದಿಸ್ ಎಲೆಕ್ಟ್ರಿಕ್ ಕರೆಂಟ್ ಇದನ್ನು ಯಾರು ಒರೆಸ್ಟೆಡ್ ಗೊತ್ತಾಗ್ತಿದೆಯಾ ನಾನು ಹೇಳ್ತಾ ಇರೋದು ಇಲ್ಲಿ ಅದನ್ನೇ ನಾನು ಇವಾಗ ಆಲ್ರೆಡಿ ಇದೇ ಒಂದು ಎಕ್ಸಾಂಪಲನ್ನು ಏತ್ ನೈನ್ತ್ ಸ್ಟ್ಯಾಂಡರ್ಡ್ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನೈಲನ್ನು ಯೂಸ್ ಮಾಡಿರ್ತಾರೆ ಮೊಳೆ ಇರುತ್ತಲ್ಲ ಆ ನೈಲನ್ನು ಯೂಸ್ ಮಾಡಿರ್ತಾರೆ ಅದಕ್ಕೆ ಒಂದು ವೈರನ್ನು ಸುತ್ತಿರ್ತಾರೆ ಹೀಗೆ ಇದಕ್ಕೆ ನೆಕ್ಸ್ಟ್ ಅದಕ್ಕೆ ಒಂದು ಕರೆಂಟ್ ಸಪ್ಲೈಗೋಸ್ಕರ ಒಂದು ಶೆಲ್ಲಿಗೆ ಅದನ್ನು ಕನೆಕ್ಟ್ ಮಾಡಿರ್ತಾರೆ ಈಗ ಇದರ ಹತ್ತಿರ ಏನಾದ್ರು ನಾವು ಕಾಂಪಾಸನ್ನು ತಂದ್ವಿ ಅಂತಂದರೆ ಫಸ್ಟ್ ಏನು ಮಾಡಬೇಕು ನೀವು ಈ ಸೆಲ್ಲಿಗೆ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಕಾಂಪಾಸ್ ಡೈರೆಕ್ಷನನ್ನು ಕಾನ್ಸ್ಟೆಂಟ್ ಇಡಬೇಕು ಅದನ್ನು ಅಲ್ಲಾಡಿಸ್ಬಾರ್ದು ಅದನ್ನು ಒಂದು ಕಾನ್ಸ್ಟೆಂಟಾಗಿ ಇಟ್ಕೋಬೇಕು ಒಂದು ಕಡೆ ಆ ನಂತರ ವೈರಿಗೆ ಈಗ ವೈರನ್ನು ನಾವೇನಾದರೂ ಸೆಲ್ಲಿಗೆ ಕನೆಕ್ಟ್ ಕೊಟ್ವಿ ಅಂತಂದರೆ ಆಗೇನಾಗುತ್ತೆ ಸೆಲ್ ಅಲ್ಲಿ ಕರೆಂಟ್ ಪಾಸಾಯಿತು ಕರೆಂಟ್ ಪಾಸ್ ಆಗಿದ್ದರಿಂದ ಆ ವೈರ್ ಮೂಲಕ ಕರೆಂಟ್ ಪಾಸಾಯಿತು ಇದರಿಂದ ಇಲ್ಲಿ ಈ ಕಾಂಪಸಲ್ಲಿ ಡಿಫ್ಲೆಕ್ಷನನ್ನು ನೋಡಿ ನೋಡ್ತೀವಿ ಇದರಿಂದ ಅವರು ಏನು ಹೇಳಕ್ಕೆ ಹೊರಡ್ತಾರೆ ಅಂತಂದರೆ ವೈರ್ ಒಂದು ವೈರಲ್ಲಿ ಏನಾದರೂ ಆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತಿದೆ ಅಂತಂದರೆ ಇಟ್ ಬಿಹೇವ್ಸ್ ಲೈಕ್ ಅ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಬಿಕಾಸ್ ಇದ್ರ ಹತ್ರ ನಾವೇನಾದರೂ ತಂದ್ವಿ ಅಂದರೆ ಈಗ ಇದರಲ್ಲೆಲ್ಲ ಗೊತ್ತಾಗ್ತಿದೆ ಅಲ್ವಾ ಮ್ಯಾಗ್ನೆಟಿಕ್ ಕಂಪಸ್ ಡಿಫ್ಲೆಕ್ಷನ್ ಯಾವಾಗ ತೋರಿಸುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆದಾಗ ಅಲ್ವಾ ಅದೇನೇ ಹೇಳ್ತಾರೆ ಅವರು ಕರೆಂಟ್ ಕ್ಯಾರಿಂಗ್ ವೈರಲ್ಲಿ ನಾವೇನಾದರೂ ಅದನ್ನ ಹತ್ರ ನಾವು ಮ್ಯಾಗ್ನೆಟಿಕ್ ಕಂಪಸ್ ಈ ಥರ ತೊಗೊಂಡೋದ್ವಿ ಅಂದರೆ ನಮಗೆ ಗೊತ್ತಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಚೇಂಜ್ ಆಗ್ತಿದೆ ಅಂತ ಹೇಳಿ ಅಂದರೆ ವೈರ್ ಕ್ಯಾರಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಇಟ್ ಬಿಹೇವ್ಸ್ ಲೈಕ್ ಅ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಗೊತ್ತಾಗ್ತಿದೆಯಾ ಸೊ ಇದ್ರ ಮೂಲಕ ನಾವೇನು ಮಾಡ್ಬೋದು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಂಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದು ಈ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನಮಗೆ ಗೊತ್ತಾಗುತ್ತೆ ಎಲೆಕ್ಟ್ರಿಕ್ ಕರೆಂಟನ್ನು ಯೂಸ್ ಮಾಡಿಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಪ್ರೊಡ್ಯೂಸ್ ಮಾಡಬಹುದು ಹಾಗಾದರೆ ನನ್ನ ಒಂದು ಕ್ವಶನ್ ಇವಾಗ ಮ್ಯಾಗ್ನೆಟಿಕ್ ಫೀಲ್ಡನ್ನು ಯೂಸ್ ಮಾಡಿಬಿಟ್ಟು ಅವ್ರು ಹೇಳಿದ್ದು ಎಲೆಕ್ಟ್ರಿಕ್ ಕರೆಂಟನ್ನು ಯೂಸ್ ಮಾಡಿಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ಬೋದು ಅಂಥೇಳಿ ಆದರೆ ಇಲ್ಲಿ ನಾನು ಕೇಳ್ತಾ ಇರೋದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂ ಇಟ್ಕೊಂಬಿಟ್ಟು ಎಲೆಕ್ಟ್ರಿಕ್ ಕರೆಂಟನ್ನು ಪ್ರೊಡ್ಯೂಸ್ ಮಾಡಬಹುದಾ ಎಸ್ ವಿ ಕ್ಯಾನ್ ಡೂ ಇದನ್ನು ನೀವು ತಿಳ್ಕೊಳ್ಬೋದು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆ ಸಿಗುತ್ತೆ ಎಲೆಕ್ಟ್ರಿಕ್ ಜನ್ರೇಟರ್ ಕೇಳಿರ್ತೀರ ಎಲೆಕ್ಟ್ರಿಕ್ ಜನ್ರೇಟರ್ ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ ಆಗೋಂಥ ಕ್ರಿಯೆ ಏನು ಎಲೆಕ್ಟ್ರಿಕ್ ಜನ್ರೇಟರಲ್ಲಿ ಇಟ್ ವಿಲ್ ಕನ್ವರ್ಟ್ ದ ಮ್ಯಾಗ್ನೆಟಿಕ್ ಫೀಲ್ಡನ್ನು ಇದೇನು ಮಾಡುತ್ತೆ ಎಲೆಕ್ಟ್ರಿಕ್ ಕರೆಂಟಾಗಿ ಕನ್ವರ್ಟ್ ಮಾಡುತ್ತೆ ಅಲ್ವಾ ಸೊ ಇದನ್ನೇ ನಾವು ಇಲ್ಲಿ ಅಪ್ಲೈಡ್ ಲೆವೆಲಲ್ಲಿ ನೋಡಬಹುದು ನೆಕ್ಸ್ಟ್ ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಲೈನ್ಸ್ ಫೀಲ್ಡ್ ಲೈನ್ಸ್ ಬಗ್ಗೆ ನೋಡ್ಬೋದು ಈ ಶೇಪ್ ಆಫ್ ದ ಫೀಲ್ಡ್ ಅಲ್ಲಿ ಈಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಅಲ್ಲ ಅದರ ಅವುಗಳ ಲೈನ್ ಯಾವ ಶೇಪಲ್ಲಿ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಬೋದು ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ದ ಶೇಪ್ ಆಫ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನಾವು ಕಂಡಕ್ಟರ್ ಏನು ತೊಗೊಂಡಿರ್ತೀವಲ್ಲ ಅದರ ಒಂದು ಶೇಪ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಾವಿಲ್ಲಿ ತೊಗೊಂಡಿರೋದು ಯಾವುದು ಒಂದು ವೈರನ್ನು ತೊಗೊಂಡಿದ್ವಿ ಫಸ್ಟು ಸಾರಿ ಒಂದು ವೈರನ್ನು ತೊಗೊಂಡಿದ್ವಿ ನೆಕ್ಸ್ಟ್ ಇನ್ನೂ ಹೇಳ್ತೀವಿ ಬೇರೆ ಬೇರೆ ಕಂಡಕ್ಟರ್ಗಳನ್ನು ತೊಗೋತೀವಿ ಒಂದು ಸರ್ಕ್ಯುಲರ್ ಲೂಪನ್ನು ತೊಗೋತೀವಿ ಅನ್ನದೇ ರೀತಿಯಾಗಿ ಇನ್ನೊಂದು ಸೊಲೆನಾಯ ಇಟ್ ತೊಗೋತೀವಿ ನಾವು ತಗೊಂಡಿರುವಂತಹ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇರುತ್ತಲ್ಲ ಆ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಒಂದು ಫೀಲ್ಡ್ ಶೇಪ್ ಗೊತ್ತಾಗ್ತಿದೆ ಯಾವ ರೀತಿಯಾಗಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅದರ ಶೇಪ್ ಆ ಲೈನ್ಸ್ ಹೇಗಿರುತ್ತೆ ಅನ್ನೋದು ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಗೊತ್ತಾಗ್ತಿದೆ ಈಗ ನೋಡೋಣ ಜಸ್ಟ್ ಒಂದು ಸಿಂಪಲ್ಲಾಗಿ ಇದನ್ನು ನೀವು ಸ್ಕೂಲ್ ಲೆವೆಲಲ್ಲಿ ನೋಡಿರ್ತೀರ ನಮಗೆ ಇವಾಗ ಐರನ್ ಫಿಲ್ಲಿಂಗ್ಸ್ಗಳನ್ನು ತೊಗೊಂಡ್ಬಿಟ್ಟು ಒಂದು ಬಾರ್ ಮ್ಯಾಗ್ನೆಟನ್ನು ಅಲ್ಲಿ ನಾವು ಇಟ್ಟಾಗ ಅದರ ಲೈನ್ಸ್ಗಳನ್ನು ನಾವು ಈಸಿಯಾಗಿ ರೆಕಗ್ನೈಸ್ ನಾವು ಮಾಡಬಹುದಿತ್ತು ಈ ರೀತಿಯಾಗಿ ನಾವು ನೋಡಬಹುದು ಅಲ್ವಾ ಇದೇ ರೀತಿಯಾಗಿ ಮತ್ತು ನಾವು ಅರ್ಥ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಸಹಿತ ಈಗ ಆಲ್ರೆಡಿ ನೋಡಿದ್ವಿ ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಹೆಚ್ಚು ನೋಡೋದೇನು ಬೇಡ ಈಗ ಈ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ತಗೊಳ್ಳುವಾಗ ಇದನ್ನು ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ತೀವಿ ಬಿಕಾಸ್ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳುವಾಗ ನಾವು ಡೈರೆಕ್ಷನನ್ನು ಸಹಿತ ಕನ್ಸಿಡರ್ ಮಾಡೋದ್ರಿಂದ ನಾವೇನು ಮಾಡ್ತೇವೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ವೆಕ್ಟರ್ ಕ್ವಾಂಟಿಟಿಗೆ ತೊಗೋತೀವಿ ಆ್ಯಂಡ್ ಇಟ್ ಇಸ್ ನಾಟ್ ಅ ಸ್ಕೇಲರ್ ಹಾಗೆ ನೆಕ್ಸ್ಟ್ ನೋಡೋಣ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಟೇಕನ್ ಟು ಬಿ ದ ಡೈರೆಕ್ಷನ್ ಆಫ್ ವೇ ಇನ್ ವಿಚ್ ಎ ನಾರ್ತ್ ಪೋಲ್ ಆಫ್ ದ ಕಾಂಪಾಸ್ ನೀಡಲ್ ಮೂವ್ಸ್ ಇನ್ ಸೈಡ್ ಇಟ್ ಅಂದರೆ ನೀವು ಇಲ್ಲಿ ನೋಡಬಹುದು ನಾರ್ತ್ ಡೈರೆಕ್ಷನಿಂದ ಮೂವ್ ಆಗ್ತಿದೆ ಅಂಥೇಳಿ ನಾವು ಕನ್ಸಿಡರ್ ಮಾಡೋದ್ರಿಂದ ನಾರ್ತಿಂದ ಸೌತ್ ಹೋಗುತ್ತೆ ಅಂದರೆ ಇದನ್ನು ನೀವು ಇನ್ನೂ ಅರ್ಥ ಮಾಡ್ಕೋಬಹುದು ಅಂತಂದರೆ ಡಿ ಸಿ ಎ ಸಿ ಮೋಟಾರ್ ನಾನು ಹೇಳ್ತೀವಲ್ಲ ಅಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಆಗ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ನಾರ್ತ್ ಒಳಗಡೆನೂ ಸಹಿತ ಮೂವ್ ಆಗ್ತಾ ಇರೋ ರೀತಿಯಲ್ಲಿ ನಮಗೆ ಒಂದು ಇಮ್ಯಾಜಿನೇಷನ್ ನಮ್ಮ ಇವಾಗ ನಿಮಗೆ ಗೊತ್ತಾಯಿತು ಮ್ಯಾಗ್ನೆಟಿಕ್ ಫೀಲ್ಡ್ ಇದನ್ನು ನಾವು ವೆಕ್ಟಾರ್ ಕ್ವಾಂಟಿಟಿ ಅಂತ ಹೇಳಿ ತೊಗೋತೀವಿ ಅಂತ ಈಗ ನೋಡೋಣ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ನೋಡೋಣ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಇವುಗಳ ಲೈನ್ಸ್ಗಳನ್ನು ಅಂಥೇಳಿ ಈಗ ಹಾಗೆ ಈಗ ನಿಮಗೆ ಸ್ಟ್ರೈಟ್ ಲೈನಲ್ಲೇ ಯಾವ ರೀತಿಯಾಗಿರುತ್ತೆ ಅಂತ ಗೊತ್ತಾಯಿತು ಬಟ್ ಒಂದು ಬಾರ್ ಮ್ಯಾಗ್ನೆಟ್ ಅಂತ ಹೇಳಿ ತೊಗೊಂಡಾಗ ಇದನ್ನು ಆಲ್ರೆಡಿ ನೀವು ಪ್ರೀವಿಯಸ್ ಕ್ಲಾಸಸ್ಗಳನ್ನೆಲ್ಲ ಆಲ್ರೆಡಿ ನೋಡಿದ್ದೀರಾ ಆದರೆ ನಾವೀಗ ಒಂದು ಬಾರ್ ಮ್ಯಾಗ್ನೆಟನ್ನು ತೊಗೋತೀವಿ ಈಗ ಇಲ್ಲಿ ಒಂದು ಐರನ್ ಫಿಲ್ಲಿಂಗ್ಸ್ ಅಥವಾ ಐರನ್ ಪೌಡರ್ ಆಗಿರ್ಬೋದು ಇವುಗಳನ್ನು ನಾವು ತೊಗೊಂಡಾಗ ಯಾವ ರೀತಿಯಾಗಿರುತ್ತೆ ಡೈರೆಕ್ಷನ್ ಅಫ್ಕೋರ್ಸ್ ನೋಡ್ತಾ ಇದ್ದೀರಾ ಮೂಮೆಂಟನ್ನು ಈ ರೀತಿಯಾಗಿರುತ್ತೆ ನಮಗೆ ಹೌದಾ ಈ ರೀತಿಯಾಗಿರುತ್ತೆ ಬಟ್ ನೀವಿಲ್ಲಿ ಗಮನಿಸಬೇಕು ಇಲ್ಲಿ ಆ್ಯಕ್ಚುಲಿ ಡೈರೆಕ್ಷನನ್ನು ನಾನು ತೋರಿಸಿಲ್ಲ ಈ ಇಮೇಜಲ್ಲಿ ಬಟ್ ನಾನಿಲ್ಲಿ ಹೇಳ್ತೀನಿ ಯಾವಾಗಲೂ ಏನಾಗಿರುತ್ತೆ ಅಂದರೆ ನಾರ್ತ್ ಟು ಸೌತ್ ಮೂಮೆಂಟಲ್ಲಿರುತ್ತೆ ನಾರ್ತ್ ಟು ಸೌತ್ ನಾರ್ತ್ ಟು ಸೌತ್ ಈ ರೀತಿಯಾಗಿರುತ್ತೆ ಆ್ಯಂಡ್ ಇಟ್ಸ್ ಎ ಒನ್ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸ್ ಅಂತ ಏನು ಹೇಳ್ತೀವಲ್ವ ಅದ್ರದ್ದು ಲೈನ್ಸ್ ಯಾವ ರೀತಿಯಾಗಿರುತ್ತೆ ಅಂದರೆ ಇಟ್ ಎಮರ್ಜಸ್ ಅಥವಾ ಇಟ್ ಕಮ್ಸ್ ಔಟ್ ಫ್ರಮ್ ದ ನಾರ್ತ್ ಡೈರೆಕ್ಷನ್ ಟುವರ್ಡ್ಸ್ ದ ಸೌತ್ ಡೈರೆಕ್ಷನ್ ಅರ್ಥ ಆಗ್ತಿದೆಯಾ ಹಾಗಾದರೆ ಇಟ್ ಈಸ್ ಔಟ್ಸೈಡ್ ಅದು ಆ್ಯಕ್ಚುಲಿ ಏನಾಗಿರುತ್ತೆ ಇದು ಔಟ್ಸೈಡ್ ಯಾವ ರೀತಿಯಾಗಿರುತ್ತೆ ಅಂತ ಬಟ್ ಇನ್ಸೈಡ್ ಯಾವ ರೀತಿಯಾಗಿರುತ್ತೆ ಇನ್ಸೈಡ್ ನೀವು ಗಮನಿಸಿ ನಾರ್ತ್ ಸೈಡಿಂದ ಬಂದಿದ್ದೇನಾಗುತ್ತೆ ಇಟ್ ಮೂವ್ ಟುವರ್ಡ್ಸ್ ದ ನಾರ್ತ್ ಸೈಡ್ ಅಂದರೆ ಸೌತ್ ಟು ನಾರ್ತ್ ಇರುತ್ತೆ ಔಟ್ಸೈಡ್ ಏನಾಗಿರುತ್ತೆ ನಾರ್ತ್ ಟು ಸೌತ್ ಇರುತ್ತೆ ಬಟ್ ಇನ್ಸೈಡ್ ಸೌತ್ ಟು ನಾರ್ತ್ ಇರುತ್ತೆ ನೀವು ಯಾವ ರೀತಿಯ ಕ್ವಶನ್ ಕೇಳಿದರೆ ಅಲ್ಲಿ ನೀವು ಈ ನಿಮ್ಮ ಆಪ್ಷನ್ಸ್ ಡಿಪೆಂಡ್ ಆಗಿರುತ್ತೆ ಇದು ಎರಡನೇ ಪ್ರಾಪರ್ಟಿ ಹಾಗಾದರೆ ಇನ್ನೂ ಒಂದು ಪ್ರಾಪರ್ಟಿ ಇದೆ ನೀವು ಗಮನಿಸಬೇಕು ಈಗ ಒಂದು ಬಾರ್ ಮ್ಯಾಗ್ನೆಟ್ ಹೇಳಿ ನಾವು ತೊಗೊಂಡಾಗ ಎಲ್ಲ ಒಂದು ಮ್ಯಾಗ್ನೆಟ್ಸ್ಗಳಲ್ಲಿ ಏನಾಗಿರುತ್ತೆ ಪೋಲ್ಸ್ ಇರುತ್ತೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನಾರ್ತ್ ಆ್ಯಂಡ್ ಸೌತ್ ಪೋಲನ್ನು ನೋಡ್ತಾ ಇದ್ದೀರಾ ಓಕೆ ಇದನ್ನು ಮತ್ತೆ ನಾವು ಕಟ್ ಮಾಡಿದಾಗ ಮತ್ತೆ ಸೇಮ್ ಬರುತ್ತೆ ಇದೆಲ್ಲ ಈಗ ಆಲ್ರೆಡಿ ಗೊತ್ತಿದೆ ನಿಮಗೆ ಈಗ ಈ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಡ ಪೋಲ್ಸ್ಗಳಲ್ಲಿ ನೋಡಿರಿ ಹಾಗೆ ಈ ಲೈನ್ಸ್ಗಳಲ್ಲಿ ನೋಡಿ ಹೆಚ್ಚು ಕ್ರೌಡಾಗಿ ಐರನ್ ಪೌಡರ್ ಯಾವ ಕಡೆ ಇದೆ ಪೋಲ್ಸ್ ಸೈಡಲ್ಲಿ ಇದೆ ಹೌದಾ ಒಪ್ಕೊತೀರಲ್ವಾ ಅಲ್ವಾ ಅದನ್ನು ಏನು ಹೇಳುತ್ತದು ಅಂದರೆ ಪೋಲ್ಸ್ ಸೈಡಲ್ಲಿ ಏನಾಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ದ್ಯಾನ್ ದ ಈ ಕಡೆ ಮಧ್ಯದಲ್ಲಿ ಅಂದರೆ ಲೈನ್ಸ್ಗಳ ಮಧ್ಯೆ ಏನಾಗಿರುತ್ತೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಬಟ್ ಇನ್ ಪೋಲ್ ಸೈಡ್ ಅಟ್ ಪೋಲ್ ಸೈಡ್ ಏನಾಗಿರುತ್ತೆ ಅಂದರೆ ಇಲ್ಲಿ ಹೆಚ್ಚು ಕ್ರೌಡ್ ಆಗಿರುತ್ತೆ ನಾವಲ್ಲಿ ಈ ಲೈನ್ಸ್ಗಳನ್ನು ಒಂದು ಗುರ್ತಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಗೊತ್ತಾಗ್ತಿದೆಯಾ ಇದು ಥರ್ಡ್ ಪ್ರಾಪರ್ಟಿ ಆಗಿರುತ್ತೆ ಜೊತೆಗೆ ಇನ್ನೂ ಹೆಚ್ಚು ಬರುತ್ತೆ ಮುಂದೆ ನೋಡೋಣ ನಾನು ಹೇಳ್ತೀನಿ ಮುಂದಿನ ವಿಡಿಯೋಗಳಲ್ಲಿ ನೀವು ರೆಫರ್ ಮಾಡಿದ್ರೆ ನಿಮಗಲ್ಲಿ ಸಿಗುತ್ತೆ ಇದನ್ನು ಇಲ್ಲಿ ಕೊಟ್ಟಿದ್ದೀನಿ ಹಾಗೆ ಇನ್ನೂ ಒಂದು ಪ್ರಾಪರ್ಟಿ ಬರುತ್ತೆ ದಟ್ ಈಸ್ ಲೂಪ್ ಲೈನ್ಸ್ ಆಫ್ ಫೋರ್ಸ್ ಏನು ಹೋಗುತ್ತಲ್ಲ ಅದೇನಾಗಿರುತ್ತೆ ಇಟ್ ಫಾರ್ಮ್ಸ್ ಅ ಲೂಪ್ ಅಂತ ಹೇಳ್ತೀವಿ ಕ್ಲೋಸ್ಡ್ ಲೂಪ್ ಫಾರ್ಮೇಷನ್ ಆಗಿರುತ್ತೆ ಅಂತ ಹೇಳಿ ಅದೇ ರೀತಿಯಾಗಿ ನಾವೀಗ ಆಲ್ರೆಡಿ ನೋಡಿದಾಗೆ ಈ ಒಂದು ಐರನ್ ನೈಲ್ ಅಥವಾ ಒಂದು ಸ್ಟ್ರೈಟ್ ಕಂಡಕ್ಟರ್ ಅಂತ ಏನು ಹೇಳ್ತೀವಲ್ವ ಸ್ಟ್ರೈಟ್ ಕಂಡಕ್ಟರ್ನ ತೊಗೊಂಡಾಗ ಅದರಲ್ಲೂ ಸಹಿತ ಕಾನ್ಸಂಟ್ರಿಕ್ ಸರ್ಕಲ್ ರೀತಿಯಲ್ಲಿ ಏನಾಗಿರುತ್ತೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರುತ್ತೆ ಇದರಲ್ಲೂ ಸಹಿತ ನಾವು ಹೇಳ್ಬೋದು ಅಲ್ಲಿ ಕ್ರೌಡ್ ಯಾವ ಕಡೆ ಇರುತ್ತೆ ಹಾಗೆ ಒಂದು ಒಂದು ಕರೆಂಟ್ ಪಾಸ್ ಮಾಡಿದಾಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಇದನ್ನು ಸಹಿತ ನೋಡ್ಬೋದು ಮ್ಯಾಗ್ನೆಟಿಕ್ ಲೈನ್ಸ್ಗಳನ್ನು ಸಹಿತ ನಾವು ಇಲ್ಲಿ ತಿಳ್ಕೊಳ್ಬಹುದು ಅದೇ ರೀತಿಯಾಗಿ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಹೆಚ್ಚು ಮಾಡಬೇಕು ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ದ ಕರೆಂಟ್ ನಾವು ಎಷ್ಟು ಕರೆಂಟನ್ನು ಕೊಡ್ತೀವಿ ಅದ್ರ ಮೇಲೆ ಏನಾಗಿರುತ್ತೆ ನಾವು ಪಡ್ಕೊಳ್ಳುವಂಥ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಡಿಪೆಂಡ್ ಆಗಿರುತ್ತೆ ಗೊತ್ತಾಗ್ತಿದೆಯಾ ಅದು ಜೊತೆಗೆ ಒಂದು ಡಿಸ್ಟೆನ್ಸ್ ಆಗಿರಬಹುದು ಹಾಗೆ ನಾವು ಎಷ್ಟೋ ಒಂದು ಲೂಪ್ಸ್ಗಳನ್ನು ಫಾರ್ಮೇಷನ್ ಮಾಡಿರ್ತೀವಿ ಅದ್ರ ಮೇಲೂ ಸಹಿತ ಅದು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗುತ್ತೆ ಈಗ ಕಂಟಿನ್ಯೂ ಮಾಡೋಣ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ನೀವು ಜಸ್ಟ್ ಅದೊಂದು ಐರನ್ ಫೀಲಿಂಗ್ಸ್ಗಳ ತೊಗೊಳೋದಾಗಿರ್ಬೋದು ಅಥವಾ ಐರನ್ ಪೌಡರ್ ತೊಗೊಂಡು ಅದೇ ಎಕ್ಸ್ಪೆರಿಮೆಂಟ್ಗಳನ್ನೇ ನೀವು ಬೋರ್ ಅನಿಸಿದರೆ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಬೋದು ಇಲ್ಲಿ ಏನಾದರೂ ನಾವು ಕಾಂಪೋಸನ್ನು ತೊಗೊಂಡು ಈ ನಾರ್ತ್ ಸೌತ್ ಅಲ್ಲಿ ತೊಗೊಂಡಿದ್ವಿ ಇಲ್ಲಿ ಸೌತ್ ನಾರ್ತನ್ನು ತೊಗೊಂಡಿದ್ವಿ ಇದರ ಹತ್ರ ನಾವೇನಾದರೂ ಇವಾಗ ಮ್ಯಾಗ್ನೆಟಿಕ್ ನೀಡನ್ನ ನಾವು ಯೂಸ್ ಮಾಡ್ಕೊಂಬಿಟ್ಟು ನಾವು ಡೈರೆಕ್ಷನ್ಸನ್ನು ನೋಡ್ಬೋದು ಅಂತೇಳಿ ನಿಮಗೆ ಗೊತ್ತಿದೆ ಅದೇ ರೀತಿಯಾಗಿ ಈಗ ಆ ನೀಡಲನ್ನು ನಾವೇನಾದರೂ ಇದ್ರ ಹತ್ರ ತೊಗೊಂಡು ಬಂದಾಗ ಇಲ್ಲಿ ಏನಾಗಿರುತ್ತೆ ನಮಗೆ ಗೊತ್ತಾಗುತ್ತೆ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ ಅಂತ ಹೇಳಿ ಈ ಒಂದು ಮ್ಯಾಗ್ನೆಟಿಕ್ ಲೈನ್ಸ್ಗಳು ಯಾವ ಸೈಡಲ್ಲಿದೆ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ ನಾವು ಗೆಸ್ಟ್ ಮಾಡಬಹುದು ಇಲ್ಲಿ ಕೊಟ್ಟಿದ್ದಾರೆ ಒಂದೇ ಒಂದು ಸಿಂಪಲ್ಲಾಗಿ ಕೊಟ್ಟಿದ್ದಾರೆ ಇದು ಸೌತ್ ಇದು ನಾರ್ತ್ ಹಾಗೆ ಇದು ಸೌತ್ ಹಾಗೆ ಇದು ನಾರ್ತ್ ಅಂತ ಯಾಕೆ ಹೇಳಿ ಅಪೋಸಿಟ್ ಇರಬೇಕಲ್ವ ಅಪೋಸಿಟ್ ಪೋಲ್ಸ್ಗಳು ಏನಾಗಿರುತ್ತೆ ಅಲ್ಲಿ ಅಟ್ರಾಕ್ಟ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಮ್ಯಾಗ್ನೆಟಿಕ್ ಒಂದು ಕಾಂಪಸನ್ನು ಯೂಸ್ ಮಾಡೋ ಸಹಿತ ನಾವು ಈ ಮ್ಯಾಗ್ನೆಟಿಕ್ ಲೈನ್ಸ್ಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇದೇ ಸೇಮ್ ಅಪ್ಲಿಕೇಶನನ್ನು ನಾವೇನು ಮಾಡ್ತೀವಿ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡು ಜೊತೆಗೆ ನಾವು ನಮ್ಮ ಒಂದು ಬಾರ್ ಮ್ಯಾಗ್ನೆಟನ್ನು ಯೂಸ್ ಮಾಡ್ಕೊಂಬಿಟ್ಟು ಅದು ಯಾಕೆ ನಾರ್ತ್ ಸೌತ್ ಡೈರೆಕ್ಷನಲ್ಲೇ ನಿಲ್ಲುತ್ತೆ ಅನ್ನೋದನ್ನ ಸಹಿತ ನಾವು ಹೇಳ್ತಾ ಹೋಗ್ತೀವಿ ಅಲ್ವಾ ಇದನ್ನ ಬಗ್ಗೆ ನಿಮಗೆ ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ನಾವು ತೋರಿಸಿದೀವಿ ಹಾಗೆ ಇಲ್ಲಿ ನಾರ್ತ್ ಟು ಸೌತ್ ಅಬ್ಸರ್ವ್ ಮಾಡಬಹುದು ನೀವು ಹಾಗೆ ಕ್ಲೋಸ್ಡ್ ಲೂಪನ್ನು ನೋಡಬಹುದು ಅಲ್ಲಿ ಇಟ್ ಈಸ್ ನಾಟ್ ವಿಸಿಬಲ್ ಬಟ್ ನೀವು ತಿಳ್ಕೊಬಹುದು ಸೌತ್ ಟು ನಾರ್ತ್ ಡೈರೆಕ್ಷನಲ್ಲಿ ಇಲ್ಲಿ ಮೂವ್ ಆಗ್ತಾ ಇರುತ್ತೆ ಹಾಗೆ ಇನ್ನೊಂದು ಗಮನಿಸಿ ಸೆಂಟರಲ್ಲಿ ಏನಾಗಿರುತ್ತೆ ಇಲ್ಲಿ ಕ್ರೌಡ್ ಆಗಿದೆ ದ್ಯಾನ್ ಸೈಡ್ ಹೌದಲ್ವಾ ಇದಿಷ್ಟು ನಿಮಗೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಾಗೆ ಇನ್ನೊಂದು ಗಮನಿಸಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತೀವಿ ಇದು ಇಲ್ಲಿ ಪ್ರೊಡ್ಯೂಸ್ ಆಗಿರೋದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ ಇದನ್ನ ನಾವು ಏನಂತ ಕರಿತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತೀವಿ ಅಥವಾ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಹೇಳ್ತೀವಿ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸ್ ಗೊತ್ತಾಗ್ತಿದ್ಯಾ ಮುಂದೆ ಹೋಗೋಣ ಈಗ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ವೆರಿ ಮಾಡ್ಬೋದು ಇಟ್ ಡಿಪೆಂಡ್ಸ್ ಆನ್ ದ ಕಂಡಕ್ಟರ್ ಅಂತ ಹೇಳಿದೆ ನಾನು ಒಂದು ಸ್ಟ್ರೈಟ್ ತೊಗೋತೀವಿ ಹಾಗೆ ಇನ್ನೊಂದು ಕಡೆ ಸರ್ಕ್ಯುಲರ್ ಲೂಪನ್ನು ತೊಗೋತೀವಿ ಹಾಗೆ ಸೊಲನೈಡನ್ನು ತೊಗೋತೀವಿ ಅಂತೆಲ್ಲ ಹೇಳಿದೆ ಈಗ ಫಸ್ಟ್ ನೋಡೋಣ ಒಂದು ಸ್ಟ್ರೈಟ್ ಕಂಡಕ್ಟರನ್ನು ತೊಗೊಂಡು ನೋಡೋಣ ಸ್ಟ್ರೈಟ್ ಕಂಡಕ್ಟರ್ ಅಂತ ಅಂದ್ರೆ ಇಟ್ಸ್ ಸಿಂಪಲ್ ಎಕ್ಸಾಂಪಲ್ ಒಂದು ವೈರನ್ನು ತೊಗೊಂಡಾಗ ಈಗ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿರೋ ರೀತಿಲಿ ನಾವು ಒಂದು ವೈರ್ ಮೂಲಕ ನಾವೇನಾದರೂ ಕರೆಂಟನ್ನು ಪಾಸ್ ಮಾಡ್ದೆನೆ ಜಸ್ಟ್ ವೈರ್ ಇಟ್ಕೊಂಬಿಟ್ಟು ಅಲ್ಲಿ ಕಾಂಪಾಸನ್ನು ನಾವು ನೋಡಿದ್ವಿ ಅಂತಂದರೆ ಕಾಂಪಲ್ಸಲಿ ಡೈರೆಕ್ಷನನ್ನು ನೋಡಿದ್ವಿ ಅಂದರೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ ಅಲ್ಲಿ ಏನಾಗಿರುತ್ತೆ ನಾರ್ತ್ ಸೌತ್ ಡೈರೆಕ್ಷನಲ್ಲೇ ಅದು ಸ್ಟ್ಯಾಗ್ನೆಂಟಾಗಿರುತ್ತೆ ಅಲ್ಲಿ ಯಾವುದೇ ರೀತಿಯಾಗಿ ಚೇಂಜಸನ್ನು ನಾವು ನೋಡೋದಿಲ್ಲ ಬಟ್ ಯಾವಾಗ ನಾವು ಒಂದು ಕರೆಂಟನ್ನು ಪಾಸ್ ಮಾಡ್ತೀವಲ್ವ ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ ಅದು ಡಿಫ್ಲೆಕ್ಷನ್ ತೋರಿಸುತ್ತೆ ಇದಷ್ಟೇ ಅಲ್ಲ ಆ್ಯಕ್ಚುಲಿ ಇನ್ನೂ ಇದೆ ಇನ್ನೂ ತಿಳ್ಕೊಳ್ಳೋ ಅಂಥದ್ದಿದೆ ಏನದು ಅಂತಂದರೆ ಈಗ ನಾವು ಕರೆಂಟನ್ನು ಪಾಸ್ ಮಾಡ್ತಾ ಇದ್ದೀವಿ ಕರೆಂಟ್ ಡೈರೆಕ್ಷನನ್ನು ನೀವು ನೋಡ್ತಾ ಇದ್ದೀರ ನಾನು ಅಪ್ವರ್ಡ್ ಡೈರೆಕ್ಷನಲ್ಲಿ ತೋರಿಸಿದ್ದೀನಿ ಹಾಗಾದರೆ ಕರೆಂಟ್ ಡೈರೆಕ್ಷನ್ ಗೊತ್ತಾಯಿತು ಇಟ್ ಈಸ್ ಅಪ್ವರ್ಡ್ ಡೈರೆಕ್ಷನ್ ಹೇಳಿ ಹಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ನು ಈಗ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ನೋಡ್ಕೊಂಬಂದ್ರಲ್ಲ ಇದು ನಾರ್ತ್ ಟು ಸೌತ್ ಹೋಗ್ತಿದೆ ಅಂತೆಲ್ಲ ಹೇಳಿದ್ವಲ್ವಾ ಹಾಗಾದರೆ ಈ ಸ್ಟ್ರೈಟ್ ಲೈನ್ ಕಂಡಕ್ಟರಲ್ಲಿ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ ಅದನ್ನು ನೀವು ತಿಳ್ಕೊಬೇಕಲ್ವಾ ಅದನ್ನು ನೀವು ತಿಳ್ಕೊಳ್ಬಹುದು ರೈಟ್ ಹ್ಯಾಂಡ್ ರೂಲ್ ನಾನು ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ರೂಲ್ ಇದ್ರ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಂತೇಳಿ ನಾನು ಕೋತೀನಿ ಈಗ ನಿಮ್ಮ ರೈಟ್ ಹ್ಯಾಂಡ್ ತಂಬ್ ತಂಬಿದೆಯಲ್ಲ ತಮ್ಮ ಮೇಲುಗಡೆ ತಂಬಿರದಲ್ಲ ಹೆಬ್ಬೆರಳು ಅದನ್ನು ನೀವು ಅಪ್ವರ್ಡ್ ಡೈರೆಕ್ಷನಲ್ಲಿ ಇಟ್ಕೊಳ್ಳಿ ಅಪ್ವರ್ಡ್ ಡೈರೆಕ್ಷನಲ್ಲಿ ಇಟ್ಕೊಳ್ಳಿ ಇನ್ನು ಉಳಿದಿರುವಂಥ ಎಲ್ಲ ಬೆರಳುಗಳನ್ನು ಮರ್ಚ್ಕೊಳ್ಳಿ ತೊಂದರೆ ಇಲ್ಲ ಈಗ ಆ ಎಲ್ಲ ಡೈರೆಕ್ಷನ್ ಆ ಉಳಿದಿರುವಂತಹ ತಂಬಿಟ್ಬಿಟ್ಟು ಇನ್ನು ಉಳಿದಿರುವಂಥ ಎಲ್ಲ ಬೆರಳು ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ ಅಂಥೇಳಿ ನಿಮಗೆ ಗೊತ್ತಾಗ್ತಿದೆಯಲ್ಲ ಆ್ಯಂಡ್ ಇಟ್ ಈಸ್ ಹೀಗೆ ನೀವು ಮರ್ಚ್ಕೊಂಡಿರ್ತೀರ ಬೆರಳು ಈ ರೀತಿಯಾಗಿದೆ ಅಂದರೆ ಇಟ್ ಫ್ಲೋಸ್ ಇನ್ ಅ ದಿಸ್ ಡೈರೆಕ್ಷನ್ ಅಂಥೇಳಿ ಅಂದರೆ ವಿತ್ ದ ಹೆಲ್ಪ್ ಆಫ್ ದ ಮ್ಯಾಗ್ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ರೂಲ್ನ ನಾವು ಫಾಲೋ ಮಾಡೋದ್ರಿಂದ ಕರೆಂಟ್ ಡೈರೆಕ್ಷನ್ ನಮಗೆ ಈಸಿಯಾಗಿ ಗೊತ್ತಾಯಿತು ಅಂದರೆ ನಾವು ಯಾವ ಡೈರೆಕ್ಷನಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿ ಗೊತ್ತಾಯಿತು ಅಂದರೆ ಆಗ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು ಗೊತ್ತಾಗ್ತಿದೆಯಾ ಹಾಗಾದರೆ ಈಗ ನಾವೇನು ಮಾಡೋಣ ಕರೆಂಟನ್ನು ಡೌನ್ವರ್ಡ್ ಡೈರೆಕ್ಷನಲ್ಲಿ ಫ್ಲೋ ಮಾಡೋಣ ಹಾಗಾದರೆ ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ ಈಗ ನೀವೇನು ಮಾಡಿ ನಿಮ್ಮ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ರೂಲನ್ನೇ ಫಾಲೋ ಮಾಡಿ ನಿಮ್ಮ ರೈಟ್ ಹ್ಯಾಂಡನ್ನು ಕೆಳಗಡೆಗೆ ಏನಾಗಿರಬೇಕು ಕೆಳಗಡೆಗೆ ಫ್ಲೋ ಕೆಳಗಡೆ ಡೌ ಡೈರೆಕ್ಷನ್ ಇರಬೇಕು ಕೆಳಗಡೆ ಇತ್ತು ಅಂದರೆ ಈಗ ನಿಮ್ಮ ಬೆರಳುಗಳು ಯಾವ ಡೈರೆಕ್ಷನಲ್ಲಿ ಫ್ಲೋ ಆದಾಗ್ತಿದೆ ಈ ಕಡೆ ಇದೆ ಮೀನ್ಸ್ ಈ ಡೈರೆಕ್ಷನಲ್ಲಿ ಇದೆ ಹೌದಲ್ವಾ ಇದ್ರ ಮೂಲಕ ನಾವೇನು ತಿಳ್ಕೊಬೋದು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬಹುದು ಇನ್ನೊಂದು ಗಮನಿಸಬೇಕು ನಮಗೆ ಗೊತ್ತಾಗ್ತಿದೆ ಓಕೆ ಈ ರೀತಿಯಾಗಿ ಫ್ಲೋ ಆಗ್ತಿದೆ ಸ್ಟ್ರೈಟ್ಲಿ ಕಂಡಕ್ಟರಲ್ಲಿ ಅಂತ ಹೇಳಿ ಗೊತ್ತಾಯಿತು ಹಾಗಾದರೆ ನಾವು ಹೇಳ್ತಾ ಇರೋದೇನೋ ಒಂದು ವೈರ್ ಮೂಲಕ ಏನಾದರೂ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪಾಸ್ ಮಾಡಿದ್ವಿ ಸಾರಿ ಒಂದು ವೈರ್ ಮೂಲಕ ನಾವೇನಾದರೂ ಕರೆಂಟನ್ನು ಪಾಸ್ ಮಾಡಿದ್ವಿ ಅಂತಂದರೆ ಅಲ್ಲೇನಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿ ಹಾಗಾದರೆ ನೀವು ಥಿಂಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ಚಾರ್ಜರ್ ಟಿ ವಿ ಸ್ವಿಚ್ಚಸ್ ಲೈನ್ ಆಗಿರ್ಬೋದು ಅಥವಾ ಯಾವುದಾದ್ರೂ ವೈರ್ ಮಿಕ್ಸರ್ ವೈರ್ ಎನಿ ಎಲೆಕ್ಟ್ರಾನಿಕ್ ಡಿವೈಸಸ್ ವೈರ್ಗಳಿರುತ್ತಲ್ಲ ಅದ್ರ ಹತ್ತಿರ ನೀವೇನಾದರೂ ಒಂದು ಐರನ್ ಸಬ್ಸ್ಟೆನ್ಸಸ್ಗಳೇನಿರುತ್ತಲ್ಲ ಅಥವಾ ಏನಾದರೂ ಕಬ್ಬಣ ಅಥವಾ ಪಿನ್ಸ್ ಆಗಿರ್ಬೋದು ಎನಿಥಿಂಗ್ ಯಾವುದು ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡುತ್ತಲ್ಲ ಅಥವಾ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಏನು ಕರಿತೀವಲ್ವಾ ಅವುಗಳನ್ನು ನೀವೇನಾದರೂ ಆ ವೈರ್ ಹತ್ತಿರ ಇಟ್ಟಾಗ ಆ ವೈರ್ ಏನಾದರೂ ನಿಮ್ಮ ಒಂದು ಆ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತಾ ನೋ ಇಟ್ ಈಸ್ ನಾಟ್ ಪಾಸಿಬಲ್ ಗೊತ್ತಾಗ್ತಿದೆ ಬೇಕಾದ್ರೆ ಇವಾಗ ಈಗಲೇ ಚೆಕ್ ಮಾಡಿ ನೀವು ಹಾಗಲ್ಲ ಅಟ್ರ್ಯಾಕ್ಟ್ ಆಗೋದಿಲ್ಲ ಯಾಕೆ ಅಂತ ಅಂದರೆ ಈ ಸ್ಟ್ರೈಟ್ ಲೈನ್ ಕಂಡಕ್ಟ್ ಸ್ಟ್ರೈಟ್ ಕಂಡಕ್ಟರನ್ನ ನಾವು ಯೂಸ್ ಮಾಡಿಬಿಟ್ಟು ಏನು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದೀವಲ್ವ ಇದರಲ್ಲಿ ಏನಾಗಿರುತ್ತೆ ಇಟ್ ಈಸ್ ವೆರಿ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ ಸೊ ಅದು ಏನಾಗುತ್ತೆ ಅಟ್ರ್ಯಾಕ್ಟ್ ಮಾಡೋದಿಲ್ಲ ಅದನ್ನೇ ನೀವು ಆ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಗಳಿಗೆ ನೀವೇನಾದರೂ ಒಂದು ಬಾರ್ ಮ್ಯಾಗ್ನೆಟು ಅಥವಾ ಎನಿ ಮ್ಯಾಗ್ನೆಟ್ಗಳನ್ನು ನೀವು ಅದ್ರ ಹತ್ರ ತೊಗೊಂಡೋದ್ರಿಂದ ಅದೇನಾಗುತ್ತೆ ಆ ಪಿನ್ಸ್ಗಳೇನಾಗಿರ್ಬೋದು ಅವುಗಳೇನಾಗುತ್ತೆ ಅಟ್ರ್ಯಾಕ್ಟ್ ಆಗ್ಬಿಡುತ್ತೆ ಅದು ಏನಂದರೆ ಈ ಸ್ಟ್ರೈಟ್ ಕಂಡಕ್ಟರಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಒಂದು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ ಅದು ಕಡಿಮೆ ಆಗಿರುತ್ತೆ ನಾನೀಗ ಆಲ್ರೆಡಿ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಕರೆಂಟನ್ನು ನಾವೇನಾದರೂ ಇನ್ಕ್ರೀಸ್ ಮಾಡಿದ್ವಿ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಿರೋದು ಸಹಿತ ನಾವಲ್ಲಿ ಹೆಚ್ಚು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ಕೋಬಹುದು ಅಂಥೇಳಿ ಬಟ್ ಇದನ್ನು ನಾವು ಪ್ರೊಡ್ಯೂಸ್ ಮಾಡ್ಕೊಳ್ಳೋಕ್ಕಿಂತ ಅಂದರೆ ಇದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತ ಮುಂಚೆ ಈಗ ನಾನು ಆಲ್ರೆಡಿ ಹೇಳಿರೋ ಹಾಗೆ ಒಂದು ಸರ್ಕ್ಯುಲರ್ ಲೂಪನ್ನು ತೊಗೊಂಡ್ಬಿಟ್ಟು ನೋಡೋಣ ಅಂಥೇಳಿ ಈಗ ನಾವೇನು ತೊಗೊಂಡಿದ್ವಲ್ವ ಸ್ಟ್ರೈಟ್ ಲೈನ್ ಕಂಡಕ್ಟರ್ನ ಅದನ್ನೇ ಏನು ಮಾಡೋಣ ಒಂದು ಸರ್ಕ್ಯುಲರ್ ಲೂಪ್ ರೀತಿಲಿ ಫಾರ್ಮೇಷನ್ ಮಾಡ್ಕೊಳ್ಳೋಣ ಮಾಡ್ಕೊಂಡಾಗ ಇದನ್ನು ಆ್ಯಕ್ಚುಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಟಿನ್ಯೂ ಆಗಿದೆ ಅದನ್ನು ಅದನ್ನು ಸಹಿತ ನೀವು ರೆಫರ್ ಮಾಡಿ ಸರ್ಕ್ಯುಲರ್ ಲೂಪಲ್ಲಿ ತೊಗೊಂಡಾಗ ಏನಾಗುತ್ತೆ ಇದರಲ್ಲೂ ಸಹಿತ ನೀವು ನೋಡ್ಬೋದು ಕಾನ್ಸಂಟ್ರೇಟ್ ಸರ್ಕಲ್ಸ್ಗಳು ಫಾರ್ಮೇಷನ್ ಆಗಿರುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡೇ ನೋಡ್ಬೋದು ಈಗ ಆ್ಯಕ್ಚುಲಿ ಅದು ಇಂಟರ್ಸೆಕ್ಟ್ ಆಗಲ್ಲ ನಾನು ತಪ್ಪು ತೋರಿಸಿದ್ದೀನಿ ಇಲ್ಲಿ ನೋಡಿಬಿಡ್ರೆ ಆ ಥರ ಅಲ್ಲ ತೋರಿಸ್ಬಾರ್ದು ಆ ಥರ ಈ ರೀತಿಯಾಗಿ ಫಾರ್ಮೇಷನ್ ಆಗಿರುತ್ತೆ ಇವು ಯಾವಾಗ್ಲೂ ಸಹಿತ ಮ್ಯಾಗ್ನೆಟಿಕ್ ಲೈನ್ಸ್ ಏನಾಗಿರುತ್ತೆ ಇಂಟರ್ಸೆಕ್ಟ್ ಆಗೋಲ್ಲ ಇದನ್ನು ನೀವು ಇದು ಸಹಿತ ಒಂದು ಪ್ರಾಪರ್ಟಿ ಆಗಿರುತ್ತೆ ಸೆಂಟ್ರಲ್ಲಿ ನೀವು ಸ್ಟ್ರೈಟ್ ನೋಡಬಹುದು ಅದು ಇಂಟರ್ಸೆಕ್ಟ್ ಆಗೋದಿಲ್ಲ ಗೊತ್ತಾಗ್ತಿದ್ಯಾ ಇದು ಒಂದು ಒಂದು ಪ್ರಾಪರ್ಟಿ ಹಾಗೆ ಈ ಒಂದು ಲೂಬ್ಸ್ಗಳನ್ನು ಈಗ ಸೊಲೆನಾಯ್ಡಲ್ಲಿ ಏನಾಗಿರುತ್ತೆ ಇಲ್ಲಿ ಲೂಪ್ಸ್ ಹೆಚ್ಚು ಮಾಡಿದಂತೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಹೆಚ್ಚು ಪಡಿಬೋದು ಹಾಗೆ ಸ್ಟ್ರೈಟ್ ಲೈನ್ ಕಂಡಕ್ಟ್ರಲ್ಲಿ ಇದು ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ನಿಮಗೆ ಮತ್ತೆ ಅಸೆಂಡಿಂಗ್ ಆರ್ಡರಲ್ಲಿ ಜೋಡಿಸಿ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ಜೋಸ್ ಜೋಡಿಸಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದರಲ್ಲಿ ಹೆಚ್ಚಾಗಿ ನಾವು ಯೂಸ್ ಪ್ರೊಡ್ಯೂಸ್ ಮಾಡ್ಬೋದು ಕಂಡಕ್ಟರ್ಗಳಲ್ಲಿ ಏನಾದರೂ ಕೇಳೋದು ಅಂದರೆ ನೀವು ಅದನ್ನು ಸಹಿತ ಹೇಳ್ಬೋದು ಸ್ಟ್ರೈಟ್ ಲೈನ್ ಕಂಡಕ್ಟ್ರಲ್ಲಿ ಅತಿ ಕಡಿಮೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಸರ್ಕ್ಯುಲರ್ ಲೂಪ್ಗಿಂತ ನೋಡೋದಾದರೆ ನೀವು ಸೊಲೆನಾಡಲ್ಲಿ ಹೆಚ್ಚು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ಬೋದು ಇದಿಷ್ಟು ತಿಳ್ಕೊಳ್ಳಿ ಆನಂತರ ಮುಂದೆ ನಿಮಗೆ ಎ ಸಿ ಮತ್ತು ಡಿ ಸಿ ಮೋಟಾರ್ಗಳ ಬಗ್ಗೆ ತಿಳ್ಕೊಳ್ಳುವಾಗೂ ಸಹಿತ ಈ ಒಂದು ಪ್ರಾಪರ್ಟೀಸ್ಗಳು ಸಹಿತ ನಿಮಗೆ ಹೆಚ್ಚು ಹೆಲ್ಪ್ಫುಲ್ ಆಗಿರುತ್ತೆ ಈ ಬೇಸಿಕ್ ಥಿಂಗ್ಸ್ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾಗೆ ಇವುಗಳೆಲ್ಲವೂ ಸಹಿತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ ರೆಫರ್ ಮಾಡಿ ಈಸಿಯಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎನ್ ಸಿ ಆರ್ ಟಿ ಸ್ಟೇಟ್ ಬುಕ್ ಸಾವಿರಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ ನೂರಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು ಶಿಶು ಟ್ವೆಂಟಿ ನೈನ್ ರುಪೀಸ್ ಕಿಶೋರ್ ಫಿಫ್ಟಿ ನೈನ್ ರುಪೀಸ್ ತರುಣ್ ಒನ್ ಫಿಫ್ಟಿ ನೈನ್ ರುಪೀಸ್ ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬಹುದು ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಾಯ್